ಮುಂದಿನ ವಿಧಾನಸಭಾ ಕ್ಷೇತ್ರ ಅದು ಅರಸೀಕೆರೆ ಕಾಂಗ್ರೆಸ್ ನಿಂದ ಶಿವಲಿಂಗೇಗೌಡ ವರ್ಸಸ್ ಜೆಡಿಎಸ್ ನಿಂದ ಎನ್ಆರ್ ಸಂತೋಷ್ ಜೆಡಿಎಸ್ ನಿಂದ ಅಭ್ಯರ್ಥಿಯಾಗಿದ್ದಾರೆ ಅರಸೀಕೆರೆ ಜೆಡಿಎಸ್ ನ ಭದ್ರಕೋಟೆ ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರು ಸಿಟ್ಟಿಂಗ್ ಎಂಎಲ್ಎ ಆಗಿದ್ದರು ಆದರೆ ಶಿವಲಿಂಗೇಗೌಡರು ಜೆಡಿಎಸ್ ನ ಮೇಲೆ ಮುನಿಸಿಕೊಂಡು ಕುಮಾರಸ್ವಾಮಿ ಅವರ ಮೇಲೆ ಮುನಿಸಿಕೊಂಡು ಅವರು ಕಾಂಗ್ರೆಸ್ ಗೆ ಹೋಗ್ತಾರೆ ಕಾಂಗ್ರೆಸ್ ಗೆ ಹೋಗಿ ಅಲ್ಲಿ ಟಿಕೆಟ್ ಅನ್ನು ಪಡೆಕೊತಾರೆ ಆ ಮೂಲಕ ಕಾಂಗ್ರೆಸ್ ನಿಂದ ಸ್ಪರ್ಧಿಯಾಗಿದ್ದಾರೆ ಇನ್ನು ಎನ್ಆರ್ ಸಂತೋಷ್ ಅವರು ಬಿಜೆಪಿ ಅಲ್ಲಿದ್ದರು ಬಿಜೆಪಿ ಇಂದ ಟಿಕೆಟ್ ಸಿಗುತ್ತೆ ನನಗೆ ಅರಸೀಕೆರೆಯಲ್ಲಿ ಅಂತ ಹೇಳಿ ಕಾಯ್ತಾ ಇದ್ದರು ಆದರೆ ಯಾವಾಗ ಟಿಕೆಟ್ ಅವರಿಗೆ ಕೈ ತಪ್ಪತೋ ಎನ್ಆರ್ ಸಂತೋಷ್ ಅವರು ಜೆಡಿಎಸ್ ಪಕ್ಷಕ್ಕೆ ಹೋಗಿ ಜೆಡಿಎಸ್ ನಿಂದ ಈಗ ಕಣದಲ್ಲಿದ್ದಾರೆ ಈ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಒಂದು ರೀತಿಯಲ್ಲಿ ಜಿದ್ದಾಜಿದ್ದಿನ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿರೋದು ಮೊದಲೇ ಜೆಡಿಎಸ್ ನ ಬಿಗಿ ಹಿಡಿತಾ ಇರುವಂತ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವಲಿಂಗೇಗೌಡರು ಜೆಡಿಎಸ್ ಗೆ ಮೋಸ ಮಾಡಿದ್ರು ಅನ್ನೋ ಒಂದು ಭಾವನೆ ಅಲ್ಲಿ ಕಾರ್ಯಕರ್ತರ ಮನಸ್ಸಿನಲ್ಲಿದೆ ಎನ್ಆರ್ ಸಂತೋಷ್ ಅವರಿಗೆ ಬಿಜೆಪಿ ಇಂದ ಟಿಕೆಟ್ ಕೊಡಲಿಲ್ಲ ಹಾಗಾಗಿ ಅವರು ಜೆಡಿಎಸ್ ಗೆ ಹೋದ್ರು ಈ ಬಾರಿ ಎರಡೂ ಒಂದು ಒಂದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಬೇರೆ ಬೇರೆ ರೀತಿಯಲ್ಲಿ ಈ ಬಾರಿ ಚುನಾವಣೆಯನ್ನು ಎದುರಿಸಿವೆ ಹಾಗಾಗಿ ಕಾಂಗ್ರೆಸ್ ನಿಂದ ಶಿವಲಿಂಗೇಗೌಡರು ಮತ್ತೆ ಎನ್ಆರ್ ಸಂತೋಷ್ ನಡುವೆ ಜಿದ್ದಾಜಿದ್ದಿನ ಒಂದು ಕಣವಾಗಿ ಮಾರ್ಪಟ್ಟಿರುವಂತಹ ಅರಸೀಕೆರೆಯಲ್ಲಿ ಮತದಾರ ಪ್ರಭು ಯಾರಿಗೆ ಜೈ ಅಂತಾನೆ ಅನ್ನೋದನ್ನ ಶನಿವಾರದ ಫಲಿತಾಂಶ ನಿರ್ಧರಿಸುತ್ತೆ ಓಕೆ